ಾರುಂದನೆ ಕನ್ನಡ ನೆಲೆಗೆ ನಿಲ್ಲುವುದು ಕಾಮನ ಬಿಲನು ಕಾಣುವ ಕವಿಯರು ತೆಕ್ಕನೆ ಮನ ಮೈ Once again, I would like to welcome each one of you wholeheartedly for this wonderful evening for the brand new launch of our super speciality hospital, Kush Hospital. Now, you will do what's our branch launch again. Tam ellarigu aagirada vidhayaka swagatavanna kodtari. I ಸ್ವಾಮೀಜಿಯವರ ದಿವ್ಯ ಸನ್ನಿಧಿಯಲ್ಲಿ ಆರಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳೇ, ಇನ್ನು ಇಷ್ಟು ಬೃಹದಾಕಾರದ ಒಂದು ಬಿಲ್ಡಿಂಗ್ ಎದ್ದು ನಿಂತಿದೆ. ಜನಸಾಮಾನ್ಯರಿಗೆ ಕೈಗೆಟುಕುವಂತಹ ಬೆಲೆಯಲ್ಲಿ ಎಲ್ಲ ಚಿಕಿತ್ಸೆಯೂ ಸಹ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ಪರ್ಶ್ ಹಾಸ್ಪಿಟಲ್ ರೆಡಿಯಾಗಿ ತಯಾರಾಗಿ ಸ್ಪರ್ಶ್ ಹಾಸ್ಪಿಟಲ್ ಎಲ್ ಅಂತ ಬ್ರಾಂಚ್ ನ ಈ ಒಂದು ಸುಂದರ ಘಟಕವನ್ನ ಮಾಡಬೇಕಾಗಿ ವಿನಂತಿಸ್ತಾ ಇದ್ವಿ. ಕ್ಲಬ್ ಅನ್ಬಿಲ್ನ ಮಾಡಬೇಕಾಗಿ ವಿನಂತಿಸ್ತಾ ಇದ್ವಿ. ಇವೆಲ್ಲರ ಅಮೂಲ್ಯವಾದ ಸಪ್ಪಾಳೆಯೊಂದಿಗೆ ಈ ಒಂದು ಸಂತೋಷಕ್ಕೆ ಇವೆಲ್ಲರ ಸಪ್ಪಾಳೆಯ ಮುಖಾಂತರ ಮೆರೆಗಳನ್ನ ಕೊಡಬೇಕಾಗಿ ವಿನಂತಿಸ್ತಾ ಇದ್ವಿ. So here we are launching Kush Hospital in Yelahanka, all ready to serve people. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ದೊಡ್ಡ ಚಾಲೆಂಜಿಂಗ್ ಹಾಸ್ಪಿಟಲ್ ಇದೆ. ಇವತ್ತು ನಮ್ಮ ಪೇಷಂಟ್ಗಳು ಮನೆಯಲ್ಲೇ ಇದ್ಕೊಂಡು ಇಲ್ಲ ಹಾಸ್ಪಿಟ್ಲ್ ಬಂದರೆ ಇಲ್ಲಿಂದಲೇ ಕೂಡ ಇಡೀ ವರ್ಲ್ಡಲ್ಲಿ ಎಲ್ಲಿ ಬೇಕಾದ್ರೂ ಪೇಷಂಟ್ನ ಸ್ಪರ್ಶ ಮಾಡಿಸಿ ಆ ಪೇಷಂಟ್ಗೆ ಮಾರ್ಗದರ್ಶನ ಕೊಡುವಂಥದ್ದು, ಟ್ರೀಟ್ಮೆಂಟ್ ಕೊಡುವಂಥದ್ದು ಎಲ್ಲ ಕೂಡ ಇವತ್ತು ನಮ್ಮ ಸ್ಪರ್ಶ ಹಾಸ್ಪಿಟ್ಲು ಡಾಕ್ಟರ್ ಶರಣರವರು ಪಾಟೀಲ್ರವರು ದೊಡ್ಡ ಪ್ರಯೋಗ ಮಾಡಿದ್ದಾರೆ. ಆಮೇಲೆ ಇಲ್ಲಿರೋಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಏನು ಇವತ್ತು ಇಲ್ಲಿ ಹಾಕಿದ್ದಾರೆ ಅದೆಲ್ಲ ಕೂಡ ಇಲ್ಲೇ ಬೆಂಗಳೂರು ನಗರದಲ್ಲೇ ಸ್ಟಾರ್ಟಪ್ ಕಂಪ್ನಿಯವರು ಇದಕ್ಕೊಂದು ದೊಡ್ಡ ಪ್ರಯೋಗ ಕೂಡ ಮಾಡಿದ್ದಾರೆ ಅಂತ ನನಗೆ ಮಾಹಿತಿಯನ್ನು ಸಿಕ್ಕಿದೆ. ಸೊ ನಾವು ಈ ಮೆಡಿಕಲ್ ಟೂರಿಸಮ್ ಏನು ಬೆಂಗಳೂರು ಬಂದಿಂದ ನಾವು ಮಾತಾಡ್ತಾ ಇದ್ದೀವಿ, ಅದೊಂದು ಒಂದೇ ಒಂದು ದೊಡ್ಡ ಇತಿಹಾಸವನ್ನು ಆಪರೇಷನ್ಸಲ್ಲಿ ಜಾಯಿಂಟ್ ಆಪರೇಷನ್ಸಲ್ಲಿ ಬೇರೆ ಬೇರೆ ಆರ್ಥೋಪೆಡಿಕ್ಸಲ್ಲಿ ಎಲ್ಲ ಕೂಡ ಒಂದು ಸಂಸ್ಥೆ ಬಹಳ ದೊಡ್ಡದಾಗಿ ಬೆಳೆದುಕೊಂಡು ಬಂದಿದೆ. ಸೊ ಕರ್ನಾಟಕ ಸರ್ಕಾರದ ಪರವಾಗಿ ನಾನು ಬೆಂಗಳೂರು ನಗರದ ಒಬ್ಬ ಮಂತ್ರಿಯಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ನಾನು ಅವರಿಗೆ ತುಂಬುವುದೇದ ಶುಭ ಹಾರೈಸ್ತಾ ಇದ್ದೇನೆ. ಬಂದು ಈ ಒಂದು ಉದ್ಘಾಟನೆಯಲ್ಲಿ ಪಾಲ್ಗೊಂಡು, ಯಾಕೆಂದರೆ ನಮ್ಮ ಜನರಿಗೆ ಇಷ್ಟು ಭಾಳ ಸಮೀಪದಲ್ಲಿ, ಯಾಕೆಂದರೆ ಏನೇ ಇದ್ದರೂ ಆರೋಗ್ಯ ಭಾಳ ಮುಖ್ಯ. ಸೊ ಇವತ್ತು ಇಂಟರ್ನ್ಯಾಷನಲ್ನಿಂದ ಎಲ್ಲೇ ಇದ್ರೂ ಕೂಡ ಡಾಕ್ಟರ್ಸು ಪೇಷಂಟ್ನ ನೋಡ್ಬೋದು. ಆಮೇಲೆ ಮನೆಯಲ್ಲೇ ಐ ಸಿ ಯು ಕೂಡ ಕ್ರಿಯೇಟ್ ಮಾಡೋಂಥ ಒಂದು ವ್ಯವಸ್ಥೆ ಕೂಡ ಇವತ್ತು ಅವರು ತಂದಿದ್ದಾರೆ. ಭಾಳ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ನ ತಂದಿದ್ದಾರೆ. ನನ್ನ 30 ವರ್ಷದ ಅನುಭವ ಏನಿದ್ರು ಇವತ್ತು ಇಲ್ಲಿ ಒಂದು ಹೊಸ ಆಯಾಮಕ್ಕೆ ಇವತ್ತು
ಹೊಸ ಇನ್ನೋವೇಷನ್ಗೆ ಇದೊಂದು ಪೇ ಆಗ್ತಿದ್ದಾರೆ. ಸೊ ಐ ವಿಶ್ ಡಾಕ್ಟರ್ ವೆಂಕಟೇಶ್ ಸುರೇಶ್, ಸೊ ನಮ್ಮೆಲ್ಲ ಜನರು ಕೂಡ ನಮ್ಮ ರಾಜ್ಯದ ಬಿಟ್ಟು ಇದನ್ನು ಅನುಕೂಲ ಪಡ್ಕೊಳ್ಳಿ. ಆಮೇಲೆ ಪೇಪರ್ಲೆಸ್ ಎಲ್ಲ ಕೂಡ ಡಾಕ್ಯುಮೆಂಟೇಷನ್, ಇದರ ಪೇಷಂಟ್ ಹಿಸ್ಟ್ರಿ ಕೂಡ ಯಾವುದೇ ಕಾಲದಲ್ಲಿ ಸ್ಟೋರ್ ಮಾಡಿಕೊಂಡು ಎಲ್ಲಿ ಬೇಕಾದ್ರೂ ನೋಡಿ ಯಾರಿಂದ ಬೇಕಾದ್ರೂ ಅನ್ನೋದಕ್ಕೆ ಎಲ್ಲ ಥರದ ಮಾಹಿತಿಯನ್ನು ಈ ಒಂದು ಕಮ್ಯಾಂಡ್ ಕಂಟ್ರೋಲ್ ರೂಮ್ ನಾವೇ ಕಾಲ್ ಸೆಂಟರ್ಗಳು ಇಟ್ಟಿರ್ತೀವಿ, ಕಮ್ಯಾಂಡ್ ಸೆಂಟರ್ಗಳು ಇಟ್ಟಿರ್ತೀವಿ. ಎಲ್ಲ ಈ ಟ್ರೈನ್ಗಳು ನಡೆಸಬೇಕಾದ್ರೆ ಯಾವ ರೀತಿ ರಿಮೋಟಲ್ಲಿ ನಡೆಸ್ತೀವಿ, ಆ ರೀತಿ ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ದೊಡ್ಡ ಒಂದು ಬದಲಾವಣೆಯನ್ನು ಇವತ್ತು ತಂದಿದ್ದಾರೆ. ನಾನು ಟೆಕ್ನಿಕಲ್ ಆಗಿ ವರ್ಡ್ಸಲ್ಲಿ ನಾನು ಹೇಳ್ತಾ ಇಲ್ಲ, ಸಾಧಾರಣ ಸಾಮಾನ್ಯ ಜನ ತಿಳ್ಕೊಳ್ಳಿ ಅಂತೇಳಿ ನಾನು ಕಂಡಂತನ್ನು ತಮ್ಮ ಗಮನಕ್ಕೆ ತರಿಸ್ತಾ ಇದ್ದೀನಿ. ಸೊ ಸರ್ಕಾರ ಅವ್ರಿಗೆ ಅಭಿನಂದಿಸಿದೆ, ಎಲ್ಲ ನಮ್ಮ ನಾಗರಿಕರು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ನಾನು ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೀನಿ. ಸಣ್ಣದಾಗಿ ಶುರು ಮಾಡಿಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಎಲ್ಲ ಸ್ಪೆಷಾಲಿಟೀಸು, ಎಲ್ಲ ಚಿಕಿತ್ಸೆಗಳನ್ನು ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ಯೂನಿಟ್ಸಲ್ಲಿ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಬಟ್ ಬಹಳ ದೊಡ್ಡ ಕನಸು ನಂದು ಅಂದರೆ ನಮ್ಮ ಬೆಂಗಳೂರು ನಗರ, ನಮ್ಮ ಕರ್ನಾಟಕದಲ್ಲಿ ಎಲ್ಲಾಗಿನ ಅತ್ಯುತ್ತಮವಾದ ಡಾಕ್ಟರ್ಸ್ ಬರ್ತಾರೆ. ನರ್ಸಸ್ಸು, ಡಾಕ್ಟರ್ಸು, ಟೆಕ್ನಿಷಿಯನ್ಸ್, ವಿ ಆರ್ ದ ಮ್ಯಾಕ್ಸಿಮಮ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಅಂತ ಹೇಳ್ಬೋದು. ಇಷ್ಟು ಜನ ಇಟ್ಕೊಂಡು ನಮ್ಮ ಟೆಕ್ನಾಲಜಿನೂ ಕೂಡ, ನಮ್ಮ ಬೆಂಗಳೂರಿದ್ದಷ್ಟು ಒಳ್ಳೆ ಟೆಕ್ನಾಲಜಿ ಬೇರೆ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಬ್ರೇನ್ಸ್ ನಮ್ಮ ಊರಲ್ಲೇ ಇದೆ. ಸರ್ಕಾರ ಕೂಡ ಇದ್ರ ಬಗ್ಗೆ ಬಹಳಷ್ಟು ನಮಗೆ ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ. ನನ್ನ ಭಾವನೆಯಲ್ಲಿ ನಾವು ಇದೇ ದಿಕ್ಕಿನಲ್ಲಿ ಹೋದರೆ ನಮ್ಮ ಸ್ಪರ್ಶದ ಒಂದು ಗುರಿ ಏನು ಅಂದರೆ ನಾವು ನಮ್ಮ ದೇಶಕ್ಕೆ ಒಂದು ದೊಡ್ಡ ಮೆಡಿಕಲ್ ಸೆಂಟರ್ ಆಗಿ ಬೆಳಿಬೇಕು. ಇಟ್ ಹ್ಯಾಸ್ ಟು ಬಿ ಒನ್ ಆಫ್ ದ ಬೆಸ್ಟ್, ಬಿಕಾಸ್ ಟೆಕ್ನಾಲಜಿ ಇಂಟರ್ವೆನ್ಷನ್ ಈಸ್ ಗೋಯಿಂಗ್ ಟು ಮೇಕ್ ಎ ಹ್ಯೂಜ್ ಡಿಫ್ರೆನ್ಸ್. ಬರೇ ನಮ್ಮ ದೇಶದಲ್ಲಲ್ಲ, ಬಟ್ ದೇಶ ವಿದೇಶ ಎಲ್ಲ ಕಡೆಯೂ ನಮ್ಮ ಸ್ಟೇಟು ಒಂದು ಉನ್ನತ ಮಟ್ಟ ಚಿಕಿತ್ಸೆ ಕೊಡೋಕ್ಕಾಗುತ್ತೆ. ನಾಟ್ ಓನ್ಲಿ ಚಿಕಿತ್ಸೆ ಬಟ್ ಪ್ರಿವೆನ್ಷನ್ ಆಗಿರ್ಬೋದು ಅಥವಾ ಆಫ್ಟರ್ ಟ್ರೀಟ್ಮೆಂಟ್ ಕೇರ್ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ನಮಗೆ ಎಲ್ಲ ಕೆಪಾಸಿಟಿನೂ ಇದೆ. ನನಗೆ ಅದು ಧೈರ್ಯನೂ ಇದೆ, ಬರೋ 10 ವರ್ಷದಲ್ಲಿ ವಿ ವಿಲ್ ಬಿ ದ ಲೀಡಿಂಗ್ ಮೆಡಿಕಲ್ ಕೇರ್ ಪೀಪಲ್ ಇನ್ ದ ವರ್ಲ್ಡ್ ಆ್ಯಂಡ್ ವಿ ಕ್ಯಾನ್ ಟ್ರೈನ್ ಪೀಪಲ್ ಆ್ಯಂಡ್ ಸೆಂಡ್ ದಮ್ ಆಲ್ ಓವರ್. ನನ್ನ ಕನಸು ಅಂದರೆ ಬ್ಯಾಂಗ್ಳೂರು ಐ ಟಿ ಹಾಗೆ ಒಂದು ಹೆಸರು ಮಾಡ್ತು ನಮ್ಮ ಸ್ಟೇಟಿಗೆ, ಅದೇ ರೀತಿಯಲ್ಲಿ ಮೆಡಿಕಲ್ ಸೈನ್ಸಲ್ಲಿ ಗ್ಲೋಬಲ್ ಮೆಡಿಕಲ್ ಸೈನ್ಸ್ ನಾವು ವಿ ಟೇಕ್ ಕೇರ್, ನಾವೇ ಇನ್ನೋವೇಷನ್ಸು, ನಾವೇ ಹೊಸ ಹೊಸದಾಗಿ ಕಂಡುಹಿಡಿದು ನಮ್ಮ ಜನರ ಪ್ರಾಬ್ಲಮ್ಗಳನ್ನು ನಾವೇ ಸಾಲ್ವ್ ಮಾಡ್ಕೊಳ್ಳೋಕ್ಕಾಗಿ ಬೇರೆಯವ್ರಿಗೂ ಕೂಡ ನಾವು ಇದನ್ನು ಕಲಿಸ್ಕೊಡೋಷ್ಟು ಮಟ್ಟಕ್ಕೆ ನಾವು ನಿಲ್ಕೋಕ್ಕೆ ಸಾಧ್ಯ ಇದೆ. ಆ ದಿಕ್ಕಿನಲ್ಲಿ ನಾವು ಸತತವಾಗಿ ಕೆಲಸ ಮಾಡ್ತೀವಿ. ನಮ್ಮ ಸ್ಟೇಟ್ ಜನರು ಎಲ್ಲರ ಆಶೀರ್ವಾದ, ಎಲ್ರಿಗೂ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಇದ್ದಂಗೆ ನಾವು ಇದು ಮಾಡಿ ತೋರಿಸ್ತೀವಿ ಅನ್ನೋ ನಂಬಿಕೆ ನನಗಿದೆ. ಇವತ್ತು ಕಬ್ಬಿದ್ದೀರಾ, ಥ್ಯಾಂಕ್ ಯು ಸರ್. ನರ್ಸ್ಗಳು, ಪ್ಯಾರಾಮೆಡಿಕಲ್ ಸ್ಟಾಫ್ ಎಲ್ಲ ಕೂಡ ಇಲ್ಲೇ ತಯಾರು ಮಾಡ್ತಾರೆ. ಸೆವೆನ್ ಪಾರ್ಚಲ್ ಸೆಂಟರ್ ಮಾಡಿ ಪೇಷಂಟ್ ಡಾಟಾನ ಎಂಟೈರ್ ವರ್ಲ್ಡ್ ವೈಡ್ ಇದ್ರೂ ಕೂಡ ಅವರು ಮಗಳು ಅಥವಾ ಬೇರೆ ಡಾಕ್ಟರ್ಸ್ ನೋಡ್ಬೋದು. ಮತ್ತು ಆ ಸಿಸ್ಟಮ್ ಮೂಲಕ ಪೇಷಂಟಲ್ಲಿ ಇದ್ದಾಗ ಏನು ಸೌಲಭ್ಯಗಳಿಲ್ಲ ಸಂದರ್ಭದಲ್ಲಿ ಯಾವ ರೀತಿ ನಾವು ಟೆಲಿಮೆಡಿಸಿನ್ ಅಷ್ಟು ಯಶಸ್ವಿ ಆಗಲಿಲ್ಲ. ಅದು ಅಲ್ಲಿ ಲೈವ್ ಆಗಿರೋದು ಸಹ ಪೇಷಂಟಲ್ಲಿರ್ತದೆ. ಆ ಪೇಷಂಟ್ನ ಇಲ್ಲಿ ಡಿಟೆಕ್ಟ್ ಮಾಡಿ ಡಾಕ್ಟರ್ಸ್ನ ಇಲ್ಲಿ ಇದನ್ನ ಮಧ್ಯರಾತ್ರಿ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಮಾಡುವಂಥ ವ್ಯವಸ್ಥೆ ಇದೆಲ್ಲ ಅತ್ಯಾಧುನಿಕ ವ್ಯವಸ್ಥೆ ಮಾಡಿದ್ರೆ ನಮಗೆ ಶುಭವನ್ನು ಹಾರೈಸ್ತೇನೆ.